ಅದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ರೀ, ಅದೇ ಸನ್ಮೇಶ್ಗೆ ಸೆಕೆಂಡ್ ಪ್ಲೇಸ್, ಸನ್ಮೇಶ್ ಅವರು ಥರ್ಡ್ ಪ್ಲೇಸ್ ಹೋಗಿದ್ದಾರೆ. ಅದು ಮುಸಲ್ಮಾನ್ ಎಷ್ಟಿನದಲ್ಲಿ 65-70 ಸಾವಿರ ಭದ್ರತೆ. ಆಮೇಲೆ ಹೋಮ್ ಟೌನ್ ಅವ್ರು, ಹೋಮ್ ಟೌನ್ ಅಲ್ಲಿ ಅವ್ರು ಗೆಲ್ಲಕ್ಕಾಗಿಲ್ಲ, ಪಾಪ ಮಗನ್ನ ನಿಲ್ಸಿ ಬಲಿ ಮಾಡ್ತಾರಿಲ್ಲ. ಇದು ಇಬ್ರಾಹಿಂ ಸಾಹೇಬ್ ಬೇಕಾ ಬೇಕಾ? ದಯಮಾಡ್ತಾಳ, ಒಳ್ಳೆ ಹುಡುಗ, ಭವಿಷ್ಯ ಚೆನ್ನಾಗಿದೆ. ಹಂಗು ಕುಮಾರಸ್ವಾಮಿ ನೀವು ಬದಕ್ಸಿದ್ರಿ, ಕುಮಾರಸ್ವಾಮಿಗೆ ಏನ್ ಕೇಳಿದ್ರು? ನರ್ಸರಿ ದರ್ಬಾರ್ ಏ ಕುಮಾರಸ್ವಾಮಿ, ನನ್ನ ನಿಖಿಲ್ ಟಿಕೆಟ್ ಕೊಡಲ್ಲ, ನಾನು ಕೊಡದೆ ಫೈಲ್ ಎಲ್ಲ ಕೇರ್ ಮಾಡ್ರಿ, ಅವಾಗ ತಪ್ಪಂತ ಹೋಗ್ಬಿಡ್ತೀನಿ ನಿಮ್ಗೆ. ಏನ್ ಸಾಹೇಬ್ರೆ, ಅಧ್ಯಕ್ಷ ಇದ್ದಾನೆ ಪಾರ್ಟಿ ಅಧ್ಯಕ್ಷ, ಇವರು ಕುಮಾರಸ್ವಾಮಿಗೆ ಟಿಕೆಟ್ ಇನ್ಫಾರ್ಮ್ ನೀವು ಕೊಡ್ಬೇಕಾಗಿರೋದು ಹೇಳಿ. ಆಯ್ತು, ನನ್ ಮಗನ್ ಒಂದು ಅವಕಾಶ ಮಾಡ್ಕೊಂಡು ನಂದೇಶ್ ಹಾಕಿದೀನಿ ಅಂತ ದಮ್ಮಿದ್ರೆ ತಗೊಳ್ರಿ ಯೂನಿಫಾರ್ಮ್. ಅದಕ್ಕೆ ಏನಕ್ಕೆ ಗಣಿಸ್ತಾನ ಅಂತ ಇಲ್ಲಿ ನಡೆಸಿಲ್ಲ ಸಿದ್ದರಾಮಯ್ಯ ಸರ್ ಆ ತರ ಅಲ್ಲ. ಆಯ್ತು ಸ್ವಾಮಿ, ನಿಮ್ಗೆ ಏನ್ ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿತ್ತು? ಇವತ್ತು ಏನೋ ಭಾಷಣ ಹೊಡಿತಾ ಇದೀರ ನೀವು, ಹಂಗೆ ಅಂತ ಅವಾಗ ಬಾಯಿಯಲ್ಲಿ ಲಡ್ಡು ಇಟ್ಕೊಂಡಿದ್ರ? ಇವತ್ತು ಕಾಂಗ್ರೆಸ್ ಬಗ್ಗೆ ವಿರೋಧ ಕೇಳ್ತಾ ಇದೀರ? ಯಾವ ತಿರುಪತಿ ಲಡ್ಡು ಇಟ್ಕೊಂಡಿದ್ರ? ಧರ್ಮಸ್ಥಳ ಲಡ್ಡು ಇಟ್ಕೊಂಡಿದ್ರ? ಎರಡ್ ಸತಿ ಎಂ ಎಲ್ ಸಿ ಮಾಡಿ ಫ್ಲಾಶಿ ಯಾವ್ದೋ ಚೇರ್ಮನ್ ಮಾಡಿದ್ರು, ಟೌನ್ ಪ್ಲಾನಿಂಗ್ ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಮಾಡಿ ಎರಡ್ ಸತಿ ಎಂ ಎಲ್ ಸಿ ಮಾಡಿದ್ರಲ್ಲ ಸ್ವಾಮಿ, ನಿಮ್ ಇಟ್ಟಿದ್ ಎಂ ಎಲ್ ಸಿ ಕುಮಾರಸ್ವಾಮಿ ಮಾಡ್ತೀನಿ ಅಂತ ನಮ್ಗೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲಿ ಎರಡು ವರ್ಷ ಬಾಕಿ ಇತ್ತು, ಎಂ ಎಲ್ ಸಿ ರಾಜೀನಾಮೆ ಕೊಟ್ಟು ಅಲ್ಲಿ ಹೋದ್ರಲ್ಲ ಜನತಾದಲ್ಲಿ ಕುಮಾರಸ್ವಾಮಿ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಸರ್ವಣಾಗೆ 60-50 ಕೋಟಿಗೆ ಮಾಡ್ಕೊಂಡಲ್ಲ. ಈಗಾದ್ರೂ ಬುದ್ಧಿ ಕಲಿ ಇಬ್ರಾಹಿಂ ಸಾಹೇಬ್ರೆ, ನಿಮ್ ಬಗ್ಗೆ ಲಘುವಾಗಿ ಮಾತಾಡಕ್ಕೆ ನನ್ಗೂ ಮನ್ಸಿಗೆ ಬೇಜಾರಾಗ್ತದೆ. ನೋವಾಗ